Hello students, welcome to this video lecture. In the last video lecture, we know the definition of directional derivative and also we solve one problem related to directional derivatives. In this video lecture, let us solve some more problems related to directional derivatives. Okay, we solve the first example in the last video lecture. Now let us solve example 2. Here the problem is find the directional derivative of phi of xyz is equal to x to the power 4 plus y to the power 4 plus z to the power 4 at the point p minus 1, 2, 3 in the direction towards the point q of 2, comma minus 1, comma minus 1. ಈಗ ಇಲ್ಲಿ ನಾವು ಡೈರೆಕ್ಷನಲ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡಬೇಕು ಫಂಕ್ಷನ್ದು. ಲಾಸ್ಟ್ ಪ್ರಾಬ್ಲಮಲ್ಲಿ ಏನಾಗಿತ್ತು, ಅವರು ವೆಕ್ಟರನ್ನು ಕೊಟ್ಟಿದ್ರು. ಈಗ ನಾವು ಯಾವ ವೆಕ್ಟರ್ ಯಾವ ಡೈರೆಕ್ಷನಲ್ಲಿ ಅನ್ನೋದನ್ನ ವೆಕ್ಟರನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಫಸ್ಟ್ ವಿ ರೈಟ್ ದ ಗಿವನ್ ಫಂಕ್ಷನ್. ದ ಗಿವನ್ ಫಂಕ್ಷನ್ ಈಸ್ ಫೈ ಆಫ್ ಎಕ್ಸ್ ವೈ ಝಡ್ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ 4 ಪ್ಲಸ್ ವೈ ಟು ದಿ ಪವರ್ 4 ಪ್ಲಸ್ ಝಡ್ ಟು ದಿ ಪವರ್ 4. ಆಲ್ಸೋ ದೇ ಗಿವನ್ ಟೂ ಪಾಯಿಂಟ್ಸ್, ದಟ್ ಈಸ್ p of minus 1, comma 2, comma 3 and q is 2, comma minus 1, comma minus 1. Now, we take the vector a is equal to pq. You know what is pq vector? Pq can be written as, that is oq minus op. Here, oq, if we ಟೇಕ್ ಓ ಕ್ಯೂ ಮೈನಸ್ ಓ ಪಿ ಅಂದರೆ ನಾವು ಓ ಕ್ಯೂ ಮೈನಸ್ ಓ ಪಿ ಮಾಡಿದಾಗ ಟೂ ಮೈನಸ್ ಆಫ್ ಮೈನಸ್ ಒನ್ ಎಷ್ಟಾಗುತ್ತೆ? ಟೂ ಪ್ಲಸ್ ಒನ್ ತ್ರೀ ಐ. ಮೈನಸ್ ಒನ್ ಮೈನಸ್ ಟೂ ಅಂದರೆ ಮೈನಸ್ ತ್ರೀ ಜೆ. ಮೈನಸ್ ಒನ್ ಮೈನಸ್ ತ್ರೀ ಅಂದರೆ ಮೈನಸ್ ಫೋರ್ ಕೆ. ವೆಕ್ಟರ್ ಏನು ಬಂತಲ್ಲಿಗೆ, ವೆಕ್ಟರ್ ಎ ಇಸ್ ಈಕ್ವಲ್ ಟು ತ್ರೀ ಐ ಕ್ಯಾಪ್ ಮೈನಸ್ ತ್ರೀ ಜೆ ಕ್ಯಾಪ್ ಮೈನಸ್ ಫೋರ್ ಕೆ ಕ್ಯಾಪ್. ನಾವು ವಿ ಫೈಂಡ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಆಫ್ ಫೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವೈ ಝಡ್. ಈಗ ಫಸ್ಟ್ ಡೋ ಫೈ ಬೈ ಡೋ ಎಕ್ಸ್. ಫಸ್ಟ್ ಏನು ಫೈ ಏನಿದೆ, ಎಕ್ಸ್ ಟು ದಿ ಪವರ್ 4, ವೈ ಟು ದಿ ಪವರ್ 4, ಝಡ್ ಟು ದಿ ಪವರ್ 4. ನಾವು ಫೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲ್ ಆಗಿ ಏನಾಗುತ್ತೆ, ಅದು 4x³ ಆಗುತ್ತೆ. ಇನ್ನು ಉಳಿದಿರೋ ಟರ್ಮ್ ವೈ ಮತ್ತು ಝಡ್ ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡಿದ್ರೆ ಅವೆರಡು 0 ಆಗುತ್ತೆ. ಆದ್ದರಿಂದ ಡೋ ಫೈ ಬೈ ಡೋ ಎಕ್ಸ್ ಈಸ್ 4x³. ಸಿಮಿಲರ್ಲಿ ಡೋ ಫೈ ಬೈ ಡೋ ವೈ ಈಸ್ 4y³ ಆ್ಯಂಡ್ ಡೋ ಫೈ ಬೈ ಡೋ ಝಡ್ ಈಸ್ 4z³. ನಾವು we know the definition of del phi. Del phi is equal to dou phi by dou x I cap plus dou phi by dou y j cap plus dou phi by dou z k cap. Now, if we substitute the values of dou phi by dou x, dou phi by dou y, dou phi by dou z, we get del phi is equal to 4x³ I plus 4y³ j plus 4z³ k. Now, ಅಟ್ ದ ಪಾಯಿಂಟ್ ಮೈನಸ್ ಒನ್ ಟೂ ತ್ರೀ ಅಂದರೆ ಇಲ್ಲಿ ಎಕ್ಸ್ ವೈ ಝಡ್ಗೆ, ಎಕ್ಸ್ಗೆ ಮೈನಸ್ ಒನ್, ವೈಗೆ ಟೂ, ಝಡ್ಗೆ ತ್ರೀ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಗ್ರೇಡ್ ಫೈ ಅಥವಾ ಗ್ರೇಡಿಯಂಟ್ ಆಫ್ ಫೈ ಆರ್ ಡೆಲ್ ಫೈ ಏನು ಬರುತ್ತೆ, ಫೋರ್ ಒನ್ ಮೈನಸ್ ಒನ್ ಕ್ಯೂಬ್ ಅಂದರೆ ಮೈನಸ್ ಒನ್, ಫೋರ್ ಇಂಟು ಮೈನಸ್ ಒನ್ ಈಸ್ ಮೈನಸ್ ಫೋರ್ ಐ ಕ್ಯಾಪ್ ಪ್ಲಸ್ 4y³ ಅಂದರೆ 4 2³ ಆಗುತ್ತೆ. 2³ ಅಂದರೆ 8, 8 × 4 ಈಸ್ 32, 32 ಜೆ ಪ್ಲಸ್ 4z³, z³ 3³ ಈಸ್ 27, 27 4 ಝ 108. ದಸ್ ವಿ ಗೆಟ್ ಡೆಲ್ ಫೈ ಈಸ್ ಈಕ್ವಲ್ ಟು ಮೈನಸ್ 4i³ ಪ್ಲಸ್ 32j ಪ್ಲಸ್ 108k³. ಇಫ್ ಎ ಕ್ಯಾಪ್ ಬಿ ದ ಯುನಿಟ್ ವೆಕ್ಟಾರ್ ಇನ್ ದ ಡೈರೆಕ್ಷನ್ ಆಫ್ ದ ವೆಕ್ಟಾರ್ ಎ, 3i minus 3j minus 4k, then a cap is equal to 3i minus 3j minus 4k divided by square root of 9 plus 3 square plus 3 square plus 4 square ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 9 plus 9 plus 16 which is equal to 3i minus 3j minus 4k divided by square root of 34. This is a cap. ಎ ಕ್ಯಾಪ್ ಅಂದರೆ ನಿಮ್ಗೆ ಗೊತ್ತಿದೆ ಯೂನಿಟ್ ವೆಕ್ಟರ್ ಅನ್ನು ನಾವು ಯಾವುದೇ ವೆಕ್ಟರ್ ಯೂನಿಟ್ ವೆಕ್ಟರ್ ಯಾವ ರೀತಿ ಫಾರ್ಮುಲಾ ಫೈಂಡ್ ಔಟ್ ಮಾಡ್ತೀವಿ, ವೆಕ್ಟರ್ ಎ ಕ್ಯಾಪ್ ಈಸ್ ಈಕ್ವಲ್ ಟು ದಟ್ ಆರ್ ಯುನಿಟ್ ವೆಕ್ಟರ್ ಎ ಕ್ಯಾಪ್ ಈಸ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಅಲ್ವಾ. ಆ ಮಾಡ್ಯುಲಸ್ ಆಫ್ ವೆಕ್ಟರ್ ಎನೇ ನಾವೇನಂತ ಬರೆದಿದ್ದೀವಿ, ಸ್ಕ್ವೇರ್ ರೂಟ್ ಆಫ್ 9 ಪ್ಲಸ್ 9 ಪ್ಲಸ್ 16 ಅಂದರೆ ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ ಮೈನಸ್ 3 ಸ್ಕ್ವೇರ್ ಪ್ಲಸ್ ಮೈನಸ್ 4 ಸ್ಕ್ವೇರ್. ಆ ವ್ಯಾಲ್ಯೂ ಸೇರಿ ನಮ್ಗೆ ಎಷ್ಟು ಬಂದಿದೆ, ಸ್ಕ್ವೇರ್ ರೂಟ್ ಆಫ್ 34. ಈ ಎ ಕ್ಯಾಪ್ ಅನ್ನುವಂಥದ್ದು ಏನಾಯ್ತಲ್ಲಿಗೆ,
3i minus 3j minus 4k divided by square root of 34. But in the problem, they are asking that we have to find directional derivative of phi in the direction of the vector a. Therefore, now the directional derivative of phi in the direction of vector a is given by del phi dot a cap, which is equal to minus 4i plus 32j plus 108k dot 3i minus 3j minus 4k divided by square root of 34. Denominator constant 34, root square root of 34. Anga numerator nodi I dot I enagutte 1 agutte. Adarinda 3 into minus 4 minus 12 plus 32 into minus 3 andre minus 96 plus 108 minus 4 andre minus 432. If we simplify this one, we get minus 540 divided by square root of 34. Thus, the directional derivative of phi in the direction of vector A is minus 540 divided by square root of 34. Next, we go to another problem. Here, the problem is find the unit normal to the surface yz plus zx plus xy is equal to c at the point P. Now, we call it unit normal vector anta nan halge n cap helide. N cap andre yeno grad phi divided by modulus of grad phi. Adre unit normal vector na ee surface ge now find out madbeko. Let us take the given surface as phi, which is equal to yz plus zx plus xy. ಈಗ ನಾವು ಫೈದು ನಾವು ಗ್ರೇಡಿಯಂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಗ್ರೇಡಿಯಂಟ್ ಬೇಕು ಅಂದ್ರೆ ನಿಮ್ಗೆ ಡೆಫಿನಿಷನ್ ಏನ್ ಹೇಳುತ್ತೆ, ಗ್ರೇಡ್ ಫೈ ಈಸ್ ಈಕ್ವಲ್ ಟು ವಾಟ್, ಡೋ ಫೈ ಬೈ ಡೋ ಎಕ್ಸ್ ಐ ಕ್ಯಾಪ್ ಪ್ಲಸ್ ಡೋ ಫೈ ಬೈ ಡೋ ವೈ ಕೆ ಜೆ ಕ್ಯಾಪ್ ಪ್ಲಸ್ ಡೋ ಫೈ ಬೈ ಡೋ ಝಡ್ ಕೆ ಕ್ಯಾಪ್. ಅಂದ್ರೆ ನಮ್ಗೆ ಏನ್ ಬೇಕು, ಪಾರ್ಶಿಯಲ್ ಡೆರಿವೇಟಿವ್ ಆಫ್ ಫೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವೈ ಝಡ್ ಬೇಕು. ಆದ್ರಿಂದ ಈಗ ನಾವು ಒಂದೊಂದೇ ನಾವು ಫೈಂಡ್ ಔಟ್ ಮಾಡ್ಕೊಂಡಾಗ ಡೋ ಫೈ ಬೈ ಡೋ ಎಕ್ಸ್ ಈಕ್ವಲ್ ಫೈ ಅನ್ನ ಪಾರ್ಶಿಯಲ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೇನು ಬರುತ್ತೆ, ಡೋ ಫೈ ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟ್ ಟರ್ಮ್ 0 ಆಗುತ್ತೆ, ಸೆಕೆಂಡ್ ಟರ್ಮ್ ಎಕ್ಸ್ ಇದೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡಿದ್ರೆ 1 ಬರೋದ್ರಿಂದ ಝಡ್, ಥರ್ಡ್ ಟರ್ಮಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಫೈಂಡ್ ಔಟ್ ಮಾಡಿದ್ರೆ ಪ್ಲಸ್ ವೈ ಬರುತ್ತೆ. ಅಂದರೆ ಡೋ ಫೈ ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು ಝಡ್ ಪ್ಲಸ್ ವೈ. ಸಿಮಿಲರ್ಲಿ ಇಫ್ ಯು ಫೈಂಡ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಫೈ ವಿತ್ ರೆಸ್ಪೆಕ್ಟ್ ಟು ವೈ, ವಿ ಗೆಟ್ ಡೋ ಫೈ ಬೈ ಡೋ ವೈ ಇಸ್ ಈಕ್ವಲ್ ಟು ಝಡ್ ಪ್ಲಸ್ ಎಕ್ಸ್, ದೆನ್ ಡೋ ಫೈ ಬೈ ಡೋ ವೈ ಝಡ್ ಇಸ್ ಈಕ್ವಲ್ ಟು ವೈ ಪ್ಲಸ್ ಎಕ್ಸ್. ನಾವು ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಆಫ್ ಡೆಲ್ ಫೈ, ದಟ್ ಈಸ್ ಗ್ರೇಡಿಯಂಟ್ ಆಫ್ ಫೈ, ಡೆಲ್ ಫೈ ಇಸ್ ಈಕ್ವಲ್ ಟು ಡೋ ಫೈ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಫೈ ಬೈ ಡೋ ವೈ ಜೆ ಪ್ಲಸ್ ಡೋ ಫೈ ಬೈ ಡೋ ಝಡ್ ಕೆ. ನಾವು ಇಫ್ ಯು ಸಬ್ಸ್ಟಿಟ್ಯೂಟ್ ಡೋ ಫೈ ಬೈ ಡೋ ಎಕ್ಸ್, ಡೋ ಫೈ ಬೈ ಡೋ ವೈ ಆ್ಯಂಡ್ ಡೋ ಫೈ ಬೈ ಡೋ ಝಡ್, ವಿ ಗೆಟ್ ಡೆಲ್ ಫೈ ಈಸ್ ಈಕ್ವಲ್ ಟು ಡಸ್ ಝಡ್ ಪ್ಲಸ್ ವೈ ಇಂಟು ಐ ಕ್ಯಾಪ್ ಪ್ಲಸ್ ಝಡ್ ಪ್ಲಸ್ ಎಕ್ಸ್ ಇಂಟು ಜೆ ಕ್ಯಾಪ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಇಂಟು ಕೆ ಕ್ಯಾಪ್. ನಾವು ಅಟ್ ದ ಪಾಯಿಂಟ್ ಮೈನಸ್ 1 2 ಕಾಮಾ 3 ಅಂದರೆ ಈಗ ಈ ಪಾಯಿಂಟ್ ಅಂದರೆ ಇಲ್ಲಿ ಎಕ್ಸ್ ವೈ ಝಡ್ ವ್ಯಾಲ್ಯೂಸ್ನ ಈ ಡೆಲ್ ಫೈಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೇನು ಬರುತ್ತೆ, ಗ್ರೇಡ್ ಫೈ ಆರ್ ಡೆಲ್ ಫೈ ಇಸ್ ಈಕ್ವಲ್ ಟು ಝಡ್ ಪ್ಲಸ್ ವೈ. ಝಡ್ ಅಂದರೆ 3 ಇದೆ, ವೈ ಅಂದರೆ 2 ಇದೆ, 3 ಪ್ಲಸ್ 2 ಈಸ್ 5 ಐ ಪ್ಲಸ್ ಝಡ್ ಮೈನಸ್ ಎಕ್ಸ್, 3 ಮೈನಸ್ ಆಫ್ ಮೈನಸ್ 1 ಅಂದರೆ ಎಷ್ಟಾಗುತ್ತಲ್ಗೆ, ಝಡ್ ಪ್ಲಸ್ ಎಕ್ಸ್ ಬಂದರೆ ಎಕ್ಸ್ ಅಂದರೆ ಮೈನಸ್ 1, 3 ಮೈನಸ್ 1 ಈಸ್ ಪ್ಲಸ್ 2 ಜೆ ಪ್ಲಸ್ ವೈ ಪ್ಲಸ್ ಎಕ್ಸ್, ವೈ ಈಸ್ 2, ಎಕ್ಸ್ ಈಸ್ ಮೈನಸ್ 1, 2 ಮೈನಸ್ 1 ಈಸ್ 1, ದಟ್ ಈಸ್ ಕೆ. ದಟ್ ದಸ್ ವಿ ಗೆಟ್ ಡೆಲ್ ಫೈ ಆರ್ ಗ್ರೇಡಿಯಂಟ್ ಆಫ್ ಫೈ ಇಸ್ ಈಕ್ವಲ್ ಟು 5y ಪ್ಲಸ್ 2j ಪ್ಲಸ್ ಕೆ. ನಾವು ಇಫ್ ಐ ಟೇಕ್ ಮಾಡ್ಯುಲಸ್ ಆಫ್ ಗ್ರೇಡ್ ಫೈ ಆರ್ ಡೆಲ್ ಫೈ, ಮಾಡ್ಯುಲಸ್ ಆಫ್ ಗ್ರಾಡ್ ಫೈ ಈಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ 5 ಸ್ಕ್ವಯರ್ ಪ್ಲಸ್ 2 ಸ್ಕ್ವಯರ್ ಪ್ಲಸ್ 1 ಸ್ಕ್ವಯರ್. ಅಂದರೆ ಇಲ್ಲಿ ಮಾಡ್ಯುಲಸ್ ವೆಕ್ಟರ್ ಫೈಂಡ್ ಔಟ್ ಮಾಡಿದಾಗ ಏನು ಮಾಡ್ತೀವಿ ನಾವು, ಐ ಜೆ ಕೆ ಕೋಎಫಿಷಿಯೆಂಟ್ ಸ್ಕ್ವಯರ್ ಸ್ಕ್ವಯರ್ ಮಾಡಿ ಸಮ್ಮನ್ನು ಫೈಂಡ್ ಔಟ್ ಮಾಡ್ತೀವಿ ಅಲ್ವಾ. ಆದ ರೀತಿ ನಾವು ಮಾಡಿದಾಗ 5 ಸ್ಕ್ವಯರ್ ಅಂದರೆ 25 ಪ್ಲಸ್ 2 ಸ್ಕ್ವಯರ್ ಅಂದರೆ 4 ಪ್ಲಸ್ 1 ಸ್ಕ್ವಯರ್ ಅಂದರೆ 1, ಇವು ಮೂರನ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, ಸ್ಕ್ವೈರ್ ರೂಟ್ ಆಫ್ 30. ಅಕಾರ್ಡಿಂಗ್ಲಿ ದ ಯುನಿಟ್ ನಾರ್ಮಲ್ ಟು ದ ಗಿವನ್ ಸರ್ಫೇಸ್ ಅಟ್ ದ ಪಾಯಿಂಟ್ ಪಿ ಈಸ್ ಗಿವನ್ ಬೈ, ನಾವು ಕೇಳಿರುವಂಥದ್ದು ಯುನಿಟ್ ನಾರ್ಮಲ್ ವೆಕ್ಟಾರು. ಯುನಿಟ್ ನಾರ್ಮಲ್ ಏನಾಗಿರುತ್ತೆ, ಎನ್ ಕ್ಯಾಪ್ ಆಗಿರುತ್ತೆ. ಎನ್ ಕ್ಯಾಪ್ ಅಂದರೆ ಗ್ರೇಡ್ ಫೈ ಆರ್ ಗ್ರೇಡಿಯಂಟ್ ಆಫ್ ಫೈ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಗ್ರೇಡಿಯಂಟ್ ಆಫ್ ಫೈ.
ಗ್ರ್ಯಾಡ್ ಫೈ ನಮ್ಗೆ ಫಂಡ್ತಿದೆ, ಏನು ಬಂದಿದೆ ಫೈವ್ ವೈ ಪ್ಲಸ್ ಟೂ ಜೆ ಪ್ಲಸ್ ಕೆ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಗ್ರ್ಯಾಡ್ ಫೈ ಈಸ್ ಸ್ಕ್ವೇರ್ ರೂಟ್ ಆಫ್ 30. ದಸ್ ಯುನಿಟ್ ನಾರ್ಮಲ್ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ಫೈವ್ ವೈ ಪ್ಲಸ್ ಟೂ ಜೆ ಪ್ಲಸ್ ಕೆ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 30. ನೆಕ್ಸ್ಟ್ ಅನದರ್ ಪ್ರಾಬ್ಲಮ್, ಪ್ರೂವ್ ದಟ್ ದ ಸರ್ಫೇಸಸ್ 4x² y ಪ್ಲಸ್ ಝಡ್ ಕ್ಯೂಬ್ ಇಸ್ ಈಕ್ವಲ್ ಟು 4 ಆ್ಯಂಡ್ 5x² ಮೈನಸ್ 2yz ಇಸ್ ಈಕ್ವಲ್ ಟು 9x ಇಂಟರ್ಸೆಕ್ಟ್ ಆರ್ಥಾಗೋನಲಿ ಅಟ್ ದ ಪಾಯಿಂಟ್ 1-1 and 2. ಫಸ್ಟ್ ಹಿಯರ್ ಟು ಶೋ ದ ಗಿವನ್ ಸರ್ಫೇಸಸ್ ಆರ್ ಇಂಟರ್ಸೆಕ್ಟ್ ಆರ್ಥಾಗೋನಲಿ ಫಸ್ಟ್ ವಿ ಫೈಂಡ್ ಗ್ರೇಡಿಯಂಟ್ ಆಫ್ ಫೈ ಆ್ಯಂಡ್ ಗ್ರೇಡಿಯಂಟ್ ಆಫ್ ಸೈ. ಫಸ್ಟ್ ವಿ ಟೇಕ್ ಲೆಟ್ ಫೈ ಆಫ್ ಎಕ್ಸ್ ವೈ ಝಡ್ ಇಸ್ ಈಕ್ವಲ್ ಟು 4x² y ಪ್ಲಸ್ ಝಡ್ ಕ್ಯೂ ಮೈನಸ್ 4 ವಿಚ್ ಇಸ್ ಈಕ್ವಲ್ ಟು 0. ನಾವು ಡೋ ಫೈ ಬೈ ಡೋ ಎಕ್ಸ್ ಈಸ್ ಏನಾಗುತ್ತೆ 8x y ಆಗುತ್ತೆ. ಡೋ ಫೈ ಬೈ ಡೋ ವೈ ಎಷ್ಟಾಗುತ್ತೆ 4x² ಆಗುತ್ತೆ. ಡೋ ಫೈ ಬೈ ಡೋ ಝಡ್ ಏನಾಗುತ್ತೆ 3z² ಆಗುತ್ತೆ. ಈಗ ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಆಫ್ ಡೆಲ್ ಫೈ, ಡೆಲ್ ಫೈ ಈಸ್ ಈಕ್ವಲ್ ಟು ಡೋ ಫೈ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಫೈ ಬೈ ಡೋ ವೈ ಜೆ ಪ್ಲಸ್ ಡೋ ಫೈ ಬೈ ಡೋ ಝಡ್ ಕೆ. ಈಗ ಡೋ ಫೈ ಬೈ ಡೋ ಎಕ್ಸ್, ಡೋ ಫೈ ಬೈ ಡೋ ವೈ, ಡೋ ಫೈ ಬೈ ಡೋ ಝಡ್ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಡೆಲ್ ಫೈ ಎಷ್ಟು ಬರುತ್ತೆ? ಡೆಲ್ ಫೈ ಈಸ್ ಈಕ್ವಲ್ ಟು 8xi ಎಕ್ಸ್ ವೈ ಐ ಕ್ಯಾಪ್ ಪ್ಲಸ್ 4x² ಜೆ ಕ್ಯಾಪ್ ಪ್ಲಸ್ 3z² ಕೆ ಕ್ಯಾಪ್ ಅಟ್ ಪಾಯಿಂಟ್ 1-1, 2. ಇಫ್ ವಿ ಸಬ್ಸ್ಟಿಟ್ಯೂಟ್ ಎಕ್ಸ್ ಇಸ್ ಈಕ್ವಲ್ ಟು ಒನ್, ವೈ ಇಸ್ ಈಕ್ವಲ್ ಟು ಮೈನಸ್ 1 ಆ್ಯಂಡ್ ಝಡ್ ಇಸ್ ಈಕ್ವಲ್ ಟು 2, ವಿ ಗೆಟ್ ಡೆಲ್ ಫೈ ಇಸ್ ಈಕ್ವಲ್ ಟು -8i ಪ್ಲಸ್ 4j ಪ್ಲಸ್ 12k. ಏನಿಲ್ಲ, ಎಕ್ಸ್ ಇರೋ ಕಡೆ 1, ವೈ ಇರೋ ಕಡೆ ಮೈನಸ್ 1, ಝಡ್ ಇರೋ ಕಡೆ 2. ಅಂದರೆ ಈಗ 8xy ಇದೆ, 8 × 1 × -1 ಅಂದರೆ -8i ಕ್ಯಾಪ್ ಆಯಿತು. ಅದೇ ರೀತಿ 4x² ಎಕ್ಸ್ ಈಸ್ 1, 4 × 1² ಈಸ್ 4j ಕ್ಯಾಪ್ ಪ್ಲಸ್ 3z² ಝಡ್ ಈಸ್ 2 2² ಈಸ್ 4 3 12 kk ಕ್ಯಾಪ್. ಮಾಡ್ಯುಲಸ್ ಆಫ್ ಡೆಲ್ ಫೈ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಆಗಲೇ ಹೇಳಿದೆ ನಿಮಗೆ. ಇಲ್ಲಿ ಮಾಡ್ಯುಲಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಅಥವಾ ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ ಅದನ್ನು ಅಲ್ವಾ. ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ ಫೈ ವಿಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 64 + 16 + 144 ವಿಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 224. ದಸ್ ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ ಫೈ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 224. ನೆಕ್ಸ್ಟ್ ವಿ ಟೇಕ್ ಸೆಕೆಂಡ್ ಸರ್ಫೇಸ್ ಆಸ್ ದಿ ಫಂಕ್ಷನ್ ಸೈ ಆಫ್ ಎಕ್ಸ್ ವೈ ಝಡ್ ವಿಚ್ ಇಸ್ ಈಕ್ವಲ್ ಟು 5x² - 2yz - 9x = 0. ಸಿಮಿಲರ್ಲಿ ವಿ ಫೈಂಡ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಸೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವೈ ಝಡ್. ಈಗ ಅದೇ ರೀತಿ ನಾವು ಪಾರ್ಷಿಯಲ್ ಡೆರಿವೇಟಿವ್ಸನ್ನು ಫೈಂಡ್ ಔಟ್ ಮಾಡಿದ್ರೆ ಡೋ ಸೈ ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು 5x² ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಏನಾಗುತ್ತೆ 10xy - 9. ಡೋ ಸೈ ಬೈ ಡೋ ವೈ ಇಸ್ ಈಕ್ವಲ್ ಟು -2z. ಡೋ ಸೈ ಬೈ ಡೋ ಝಡ್ ಇಸ್ ಈಕ್ವಲ್ ಟು -2y ಬರುತ್ತೆ. ವಿ ನೋ ದ ಡೆಫಿನೇಷನ್ ಆಫ್ ಡೆಲ್ ಸೈ. ಇಫ್ ಯು ರೈಟ್ ಡೆಲ್ ಸೈ ವಿ ಗೆಟ್ ಡೋ ಸೈ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಸೈ ಬೈ ಡೋ ವೈ ಜೆ ಪ್ಲಸ್ ಡೋ ಸೈ ಬೈ ಡೋ ಝಡ್ ಕೆ. ಇಲ್ಲಿ ಫಸ್ಟ್ ಒನ್ನಲ್ಲಿ ಪಾರ್ಷಿಯಲ್ ಡೆರಿವೇಟಿವ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಡೋ ಸೈ ಬೈ ಡೋ ಎಕ್ಸ್ ಅಂದರೆ ಅದು 5x² 10x y ಎಕ್ಸ್ಟ್ರಾ ಬಿತ್ತಿದೆ, ಸಾರಿ ಅದು 10x - 9. ಡೆಲ್ ಸೈ ಏನಾಗುತ್ತಲ್ಗೆ 10x - 9i ಕ್ಯಾಪ್ -2zj - 2yk ಅಟ್ 1-1 2 ಅಂದರೆ ಎಕ್ಸ್ ಇರೋ ಕಡೆ 1, ವೈ ಇರೋ ಕಡೆ -1, ಝಡ್ ಇರೋ ಕಡೆ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡೆಲ್ ಸೈ ಈಸ್ ಈಕ್ವಲ್ ಟು i - 4j + 2k ಆಗುತ್ತೆ. ಈಗ ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ ಫೈ, ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ ಫೈ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 + 16 + 4 ಅಂದರೆ ಐ ಜೆ ಕೆ ಕೋಎಫಿಷಿಯೆಂಟ್ಸ್ದು ಸ್ಕ್ವೇರ್. ಈಗ ಐಗೆ ಕೆ ಕೋಎಫಿಷಿಯೆಂಟ್ 1 ಇದೆ, 1² ಅಂದರೆ 1, ಜೆ ಕೋಎಫಿಷಿಯೆಂಟ್ -4 ಇದೆ, -4² ಅಂದರೆ +16, ಕೆಗೆ ಕೋಎಫಿಷಿಯೆಂಟ್ 2 ಇದೆ, 2² ಅಂದರೆ 4. ಇವೆಲ್ಲ ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? ಸ್ಕ್ವೇರ್ ರೂಟ್ ಆಫ್ 21. ನಾವು ಡೆಲ್ ಫೈ ಡಾಟ್ ಡೆಲ್ ಸೈ, ಇಫ್ ಯು ಟೇಕ್ ದ ಪ್ರಾಡಕ್ಟ್ ಆಫ್ ಡೆಲ್ ಫೈ ಆ್ಯಂಡ್ ಡೆಲ್ ಸೈ ವಿ ಗೆಟ್, ದಟ್ ಈಸ್ ಡಾಟ್ ಪ್ರಾಡಕ್ಟ್ ಆಫ್ ಡೆಲ್ ಫೈ ಆ್ಯಂಡ್ ಡೆಲ್ ಸೈ ವಿ ಗೆಟ್ 0. ವಿ ನೋ ದ ಡೆಫಿನೇಷನ್ ಆಫ್ ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್. ಇಫ್ ಡೆಲ್ ಫೈ ಡಾಟ್ ಡೆಲ್ ಸೈ ಈಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ ಸೈ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ ಸೈ
magnitude of del phi into magnitude of del psi into cos theta, or cos theta is equal to, here we know what is del phi dot del psi is 0, cos theta is 0 is nothing but theta is equal to pi by 2, hence two surfaces intersect orthogonally at 1 minus 1, 2. That is the condition for orthogonality of two surfaces is nothing but if their dot product of gradients is equal to 0, then we say that the surfaces intersect orthogonally at the given point. Okay, thank you.